ಪ್ರಣಾಳಿಕೆಯನ್ನು ತಯಾರು ಮಾಡಿದಂಥ ಹಿರಿಯ ಮುಖಂಡರು ನಾವು ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ನಾವೇನೇನು ಭರವಸೆ ಕೊಡಬೇಕು ಜನಗಳಿಗೆ ಅನ್ನೋದನ್ನು ಎಲ್ಲ ಸಮಸ್ಯೆಗಳನ್ನು ಅಳವಡಿಸಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋ ರೀತಿಯಲ್ಲಿ ರೈತಾಪಿ ವರ್ಗದಿಂದ ಹಿಡಿದು ಯಾವುದೇ ಜಾತಿ ಅಥವಾ ಯಾವುದೇ ಮತಕ್ಕೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು ಎಲ್ಲವನ್ನೂ ಕೂಲಂಕುಷವಾಗಿ ಅವರ ಪರಿಶೀಲನೆ ಮಾಡಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಕುಪೇಂದ್ರ ರೆಡ್ಡಿಯವರು ಇದ್ದರು ನಮ್ಮ ಫಾರೂಕ್ ಅವರ ಅಧ್ಯಕ್ಷತೆ ನಾಲ್ಕು ಜನ ಇದ್ರು ಅಂತ ಕಂಡು ಶೆಟ್ಟರು ಇದ್ರು ಅಂತ ಕಂಡು ಸೇರಿ ಸಮಗ್ರವಾದಂಥ ಒಂದು ಮ್ಯಾನಿಫೆಸ್ಟೋ ಜನತೆ ಮುಂದೆ ಇಟ್ಟರು. ಆದರೆ ಇದಕ್ಕಿಂತನೂ ಮುಂಚೆ ಕುಮಾರಸ್ವಾಮಿಯವರು ಸುಮಾರು 10 ತಿಂಗಳ ಮುಂಚೆಯಿಂದ ಈ ರಾಜ್ಯದ ಸರ್ವತೋಮುಖವಾದಂಥ ಒಂದು ಅಭ್ಯುದಯಕ್ಕೆ ಪ್ರತಿಯೊಂದು ಸಮುದಾಯಕ್ಕೆ ಅನುಕೂಲವಾಗ್ತಕ್ಕಂಥ ಪ್ರತಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿನಲ್ಲಿ ಏನೇನು ಮಾಡಬೇಕು ಅನ್ನೋ ಪಂಚರತ್ನ ಕಾರ್ಯಕ್ರಮ ಹಾಗೂ ಪ್ರತಿ ಹಳ್ಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನದಿಗಳು ಉಪನದಿಗಳು ಎಲ್ಲರ ನೀರನ್ನು ಸಂಗ್ರಹಣೆ ಮಾಡಿ ಯಾವುದೇ ಹಳ್ಳಿಯೂ ಕುಡಿಯುವ ನೀರಿನ ವ್ಯವಸ್ಥೆ ಸಿಗದೆ ವಂಚಿತರಾಗಬಾರ್ದು ಅಂತ ಹೇಳಿ ಆ ಕಾರ್ಯಕ್ರಮವನ್ನು ರೂಪಿಸಿ ಇಡೀ ರಾಜ್ಯದಲ್ಲಿ ಸುಮಾರು 110ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿದರು. ನಾನು ಈಗ ಕಾಂಗ್ರೆಸ್ ಬಗ್ಗೆ ಆಗಲಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಆಗಲಿ ಅವ್ರೇನು ಮಾಡಿದ್ರು, ಏನು ಭರವಸೆ ಕೊಟ್ಟರು, ಅದು ಹೇಗೆ ಅನುಷ್ಠಾನಕ್ಕೆ ತಂದರು, ತರ್ತಾರೆ ಮುಂದೆ ತರ್ತಾರೆ, ಈ ವಿಷಯದ ಬಗ್ಗೆ ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ನಮ್ಮ ಮುಂದೆ ಇರತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ಅದರಲ್ಲೂ ಕಾರ್ಪೊರೇಷನ್ ಏರಿಯಾ 4 ಕಾರ್ಪೊರೇಷನ್ ಇದೆ. ಇಲ್ಲಿ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ನಾವು ಅಭ್ಯರ್ಥಿಗಳು ಎಷ್ಟು ನಿಂತಿದ್ವಿ, ನಾವು ಎಷ್ಟು ಕಡೆ ಎಷ್ಟು ವಾರ್ಡಲ್ಲಿ ನಾವು ನಿಂತು ಹೋರಾಟ ಮಾಡೋಕ್ಕೆ ಸಾಧ್ಯ, ಅದರ ಬಗ್ಗೆ ಬೆಂಗಳೂರಲ್ಲಿ ನಾವು ನಿಂತು ಸೋತಿದ್ರು ಅದೇ ಸಾಕಷ್ಟು ಮತಗಳನ್ನು ಗಳಿಸ್ಕೊಂಡಿದ್ದೇವೆ ನಾವು.